ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. PWD ಮುಖ್ಯ ರಸ್ತೆ ಕುಸಿದು 6 ಅಡಿ ಆಳದ ಗುಂಡಿ ನಿರ್ಮಾಣ ಆಗಿರುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಎಲ್ಲಿ ಏನಾಗಿದೆ ನೋಡೋಣ. ಆ ಕುರಿತಂಥ ಒಂದು ಬ್ರೇಕಿಂಗ್ ನ್ಯೂಸನ್ನು ಆಳದ ಗುಂಡಿ ನಿರ್ಮಾಣವಾಗಿದೆ. ಅಪಾಯದ ಗುಂಡಿಯ ರಸ್ತೆ ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ. ಕೊರಟಗೆರೆಯಿಂದ ಗೊರವನಹಳ್ಳಿಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ಇದಾಗಿದೆ. ಇನ್ನು 1/2 ಕಿಲೋಮೀಟರ್ ರಸ್ತೆಯಲ್ಲಿ 16 ಗುಂಡಿಗಳು ಕಂಡುಬರುತ್ತೆ. ಕೊರಟಗೆರೆ PWD ಇಲಾಖೆಗೆ ಸೇರಿರುವಂತಹ ಮುಖ್ಯ ರಸ್ತೆ ಇದಾಗಿದ್ದು, ಚರಂಡಿಯೇ ಇಲ್ಲದೆ ಇರುವಂತಹ ಒಂದು ರಸ್ತೆಯನ್ನ ನಿರ್ಮಿಸಿದ್ದಾರೆ PWD ಇಲಾಖೆಯಿಂದ. ಮುಖ್ಯ ರಸ್ತೆ ದುರಸ್ತಿಗೆ PWD ಇಲಾಖೆಗೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ, ಆದರೆ ಅದಕ್ಕೆ ಯಾರೂ ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ. ಇನ್ನು ಮಹಾಲಕ್ಷ್ಮಿ ದರ್ಶನಕ್ಕೆ ಅಂತ ಪ್ರತಿನಿತ್ಯ ನೂರಾರು ವಾಹನಗಳು ಇಲ್ಲಿ ಆಗಮಿಸುತ್ತೆ. ಗುಂಡಿಗಳು ಬಿದ್ದು ವಾಹನ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗಿದೆ. ಗುಂಡಿಗೆ ಸ್ಥಳೀಯರು ತೆಂಗಿನ ಗರ ಹಾಕಿ ಎಚ್ಚರಿಕೆಯ ನಾಮಫಲಕವನ್ನ ಕೂಡ ಹಾಕಿದ್ದಾರೆ. ತೆಂಗಿನ ಗರಿಗಳನ್ನ ಹಾಕಿದ್ದಾರೆ ಆ ರಸ್ತೆಗಳಲ್ಲಿ. ನೀವು ಕೂಡ ಈಗ ನಂತರದ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ಯಾವ ರೀತಿ ಗುಂಡಿಗಳ ನಿರ್ಮಾಣ ಆಗಿದೆ ಅಂತ, ಸುಮಾರು 5 ರಿಂದ 6 ಅಡಿ ಆಳದವರೆಗೂ ಕೂಡ ಗುಂಡಿಗಳು ನಿರ್ಮಾಣ ಆಗಿದೆ. ಒಂದು ಕಂದಕನೇ ಸೃಷ್ಟಿಯಾಗಿದೆ ರಸ್ತೆ ಮಧ್ಯದಲ್ಲಿ. ಸೊ ಇಂತಹ ಒಂದು ರಸ್ತೆಯಲ್ಲಿ ನಾವು ನೋಡ್ಬೋದು, ಗೊರವನಹಳ್ಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ ಅಂದ್ರೆ ಸಾಕಷ್ಟು ಜನ ಓಡಾಡ್ತಾರೆ ಈ ರಸ್ತೆಯಲ್ಲಿ. ಬಹುಮುಖ್ಯವಾಗಿ ಪ್ರವಾಸಿಗರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲೋಕಲೈಟ್ಸ್, ಅಲ್ಲಿನ ಜನಸಾಮಾನ್ಯರು ಸ್ಥಳೀಯರು ಒಂದ್ ಕಡೆ ಆಯ್ತು ಅಂತಂದ್ರೆ ಗೊರವನಹಳ್ಳಿ ದೇವಸ್ಥಾನಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ. ಸೊ ಇಂತಹ ರಸ್ತೆ ಹೇಗಾಗಿದೆ ಅನ್ನೋದ್ರ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ ಅಮೋಕ್ ಟಿವಿಯಲ್ಲಿ. ಜೊತೆಗೆ 5-6 ಅಡಿ ಆಳದ ಗುಂಡಿಗಳು ರಸ್ತೆ ಮಧ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಮುಂದೆ ಯಾವ ರೀತಿಯ ಅಪಘಾತ ಬೇಕಾದರೂ ಅಲ್ಲಿ ಸಂಭವಿಸಬಹುದು. ಆದ್ರೆ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿ ನೋಡದೆ ಇರೋದು ವಿಪರ್ಯಾಸ ಅಂತಾನೆ ಹೇಳ್ಬಹುದು. ಸೊ ನೀವೀಗ ನೋಡ್ತಾ ಇರುವಂತಹ ರಸ್ತೆ PWD ಇಲಾಖೆ ಇದರ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರುತ್ತೆ. ಕೊರಟಗೆರೆ PWD ಇಲಾಖೆಗೆ ಸೇರಿರುವಂತಹ ಒಂದು ಮುಖ್ಯ ರಸ್ತೆ ಇದಾಗಿರುತ್ತೆ. ಜೊತೆಗೆ ರಸ್ತೆ ಬದಿಯಲ್ಲಿ ಯಾವುದೇ ರೀತಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಹೋಗ್ಲಿಕ್ಕೆ ಚರಂಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಮುಖ್ಯ ರಸ್ತೆ ಅಂತ ಹೆಸರಿಗಿದೆ ಬಿಟ್ರೆ ಆ ರಸ್ತೆಯ ಒಂದು ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನೀವೀಗ ದೃಶ್ಯದಲ್ಲಿ ನೋಡಬಹುದು. ಅಂತಿಗೆ ಮತ್ತೊಂದು ಕಡೆ ಅಲ್ಲಿ ರಸ್ತೆಗಳ ಮಧ್ಯೆ ಪ್ಯಾಚ್ಗಳನ್ನ ಮಾಡಿರುವಂಥದ್ದು, ಪ್ಯಾಚ್ ವರ್ಕ್ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಅದರ ಜೊತೆಗೆ ಈ ತರ ಗುಂಡಿ ಬಿದ್ದಿದೆ, 5 ರಿಂದ 6 ಅಡಿ ಆಳದ ಗುಂಡಿಗಳು ಅಲ್ಲಿ ನಿರ್ಮಾಣ ಆಗಿದೆ. ರಸ್ತೆಯ ಮಧ್ಯದಲ್ಲೇ ಕಂದಕ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದ್ದೀರಾ. ಅಕಸ್ಮಾತ್ ಯಾರಾದರೂ ಯಾಮಾರಿ 2-ವೀಲರ್ಗಳಲ್ಲಿ ಹೋಗುವಾಗ ನೈಟ್ ಟೈಮೇ ಆಗಿರ್ಬೋದು ಅಥವಾ ಯಾರೋ ಗೊತ್ತಿಲ್ದಂಗೆ ಬರ್ತಾ ಇರ್ತಾರ ಒಂದು ರಸ್ತೆಯಲ್ಲಿ ಹೋಗ್ತಾ ಇದೀವಲ್ಲ ಅಂತ, ಅದ್ರ ಬದಲಿಗೆ ಆ ಗುಂಡಿಲ್ ಬೀಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾರೆ ಅಲ್ಲಿನ PWD ಇಲಾಖೆಯ ಅಧಿಕಾರಿಗಳು. ಮತ್ತೊಂದ್ ಕಡೆ ಈ ದೃಶ್ಯದಲ್ಲಿ ನೋಡ್ತಾ ಇದೀರಾ ಮಳೆ ಬಂದಾಗ ಯಾವ ರೀತಿ ಆ ರಸ್ತೆಯಲ್ಲೇ ಒಂದು ಪುಟ್ಟ ಹೊಂಡ ನಿರ್ಮಾಣ ಆಗಿರೋದನ್ನ, ಅಂತಂದ್ರೆ ಆ ಟಾರು ಗುಂಡಿ ಇರುವಂತಹ ರಸ್ತೆಗೆ ಬಿಲ್ಗಳನ್ನ ಕ್ಲೈಮ್ ಮಾಡ್ಕೊಳ್ತಾರೆ. ನಾವು ಅದನ್ನ ರಸ್ತೆ ದುರಸ್ತಿ ಕಾರ್ಯವನ್ನ ಮಾಡಿಸ್ತೀವಿ ಅಂತ ಬಿಲ್ ಕ್ಲೈಮ್ ಮಾಡ್ಕೊಳ್ತಾರೆ, ಪ್ಯಾಚ್ ವರ್ಕ್ ಗಳನ್ನ ಮಾಡ್ತಾರೆ. ಆದ್ರೆ ಅದರ ಕ್ವಾಲಿಟಿ ಗುಣಮಟ್ಟ ಹೇಗಿದೆ ಅನ್ನೋದನ್ನ ನೀವೀಗ ನೇರವಾಗಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ವೀಕ್ಷಕರೇ. ಸೊ ಇಷ್ಟಾದ್ಮೇಲೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಆರೋಪ ಆಗ್ತಾ ಇದೆ. ಸೊ ಈ ಕುರಿತಂತೆ ನಾವು ಕೊರಟಗೆರೆಯ PWD ಮಲ್ಲಿಕಾರ್ಜುನ್ ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಅಲ್ಲಿನ AEE ಇವರು
ಸೊ ಆದ್ರೆ ನಮ್ಮ ಸಂಪರ್ಕಕ್ಕೆ ಇವರು ಸಿಗ್ತಾ ಇಲ್ಲ. ಕೇಳೋಣ ಸಾಹೇಬ್ರೆ, ಏನಿದು, ಏನ್ ಕೆಲಸ ಮಾಡಿದ್ದೀರಾ, ಯಾವ ಟೆಂಡರ್ ಕೊಟ್ಟಿದ್ದೀರಾ, ಏನ್ ಕಾಂಟ್ರಾಕ್ಟ್ ಇದು ಅಂತ ಕೇಳೋಣ ಅನ್ಕೊಂಡ್ರೆ ಅವರು ಸಿಗ್ತಾ ಇಲ್ಲ ಸಂಪರ್ಕಕ್ಕೆ. ಸೊ ಈ ತರದ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿ ಜನರ ತೆರಿಗೆ ಹಣವನ್ನ ಅವರ ಬೊಕ್ಕಸಕ್ಕೆ ತುಂಬಿಸ್ಕೊಳ್ಳುವಂತಹ ಕೆಲಸ ಮಾಡೋದಕ್ಕೆ ಯಾವ ಅಧಿಕಾರಿಗಳು ಯಾಕೆ ಬೇಕು ಅನ್ನುವಂತ ಪ್ರಶ್ನೆ ಕಾಡದೇ ಇರೋದಿಲ್ಲ. ಇದು ಒಂದ್ ಕಡೆ ಎರಡ್ ಕಡೆ ಇರುವಂತಹ ಸಮಸ್ಯೆ ಅಲ್ಲ, ಎಲ್ಲೋದ್ರೂ ತರ ನಾವು ನೋಡ್ಬೋದು ಈ ತರದ ಕಳಪೆ ಕಾಮಗಾರಿಗಳನ್ನ. ಅದರಲ್ಲೂ ರಸ್ತೆ ಅಂತ ಬಂದಾಗ ನೀವು ಈ ಹಿಂದೆ ಕೂಡ ಸಾಕಷ್ಟು ಸುದ್ದಿಗಳನ್ನ ನೋಡಿರ್ತೀರಾ, ಯಾವ್ಯಾವ ರೀತಿಯ ಅವಘಡಕ್ಕೆ ತುತ್ತಾಗಿರ್ತಾರೆ ರಸ್ತೆಯಲ್ಲಿ ಅಂತ. ಸೊ ಅಂಥದ್ರಲ್ಲಿ ಇವರೇನೆ ಏನೋ ಒಂದ್ ಕಡೆ ಈ ಯಮಕಿಂಕರ ತರ ಕೆಲಸ ಮಾಡಿಬಿಟ್ರೆ ಹೆಂಗೆ ಅಂತ ಜನಗಳ ಕತೆ. ಗೊರವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಹಾದು ಹೋಗ್ತಾ ಇರ್ತಾರೆ. ಇಲ್ಲಿ ಕಮಲಪ್ರಿಯ ಹೋಟೆಲ್ನ ಮುಂಭಾಗ ಹಾಗೂ ಮುಂಭಾಗದಲ್ಲಿ ರಸ್ತೆ ಕುಸಿದು ಬಿದ್ದಿರುತ್ತೆ. ಯಾವುದೇ ಕ್ರಮನ PWD ಅವರು ಬಂದು ಗಮನಕ್ಕೆ ತಗೊಂಡು ಅದನ್ನು ರಿಪೇರಿ ಮಾಡಿಸಿರಲ್ಲ. ಇದರಿಂದ ಅಪಘಾತಗಳಾಗೋದು ಆಗೋದ್ರಲ್ಲಿ ಸಂಶಯವಿಲ್ಲ. ಆದ್ರಿಂದ ಕೂಡಲೇ ಕ್ರಮ ತಗೊಳ್ಬೇಕು. ಎಷ್ಟಡಿ ಬಿದ್ದಿದೆ ಗುಂಡಿ? ಒಂದು 6 ಅಡಿ ಗುಂಡಿ ಬಿದ್ದಿದೆ. ಮತ್ತೆ ಇಲ್ಲಿ ಈ ಸರ್ವೆ ನಂಬರ್ಗಳಲ್ಲಿ ಮುಂದೆ ಈ ಹಿಂದೆ ಹಳ್ಳ ಹೋಗ್ತಾ ಇದ್ದಿದ್ದು ಅದನ್ನೆಲ್ಲ ಇಲ್ಲಿ ಪಕ್ಕದವರು ಸೈಟ್ಗಳು ತಗೊಂಡು ಅದನ್ನೆಲ್ಲ ತುಂಬ ಭರ್ತಿ ಹೊಡೆಸಿದ್ದಾರೆ. ಅದರಿಂದ ಯಾವುದೇ ಕ್ರಮ ಇದುವರೆಗೂ ಯಾರೂ ತಗೊಂಡಿಲ್ಲ. ಈ 3-4 ತಿಂಗಳಿಂದ ಕೆರೆ ತೀತ ಜಲಾಶಯ ಕೋಡಿ ಹೋದಾಗ್ಲಿಂದನೂ ಕೂಡ ಇಲ್ಲಿ ತುಂಬ ಅನಾಹುತಗಳು ಆಗ್ತಾನೆ ಇದ್ದಾವೆ. ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೊಂಡಿರಲ್ಲ. ಹಾಗೂ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ನಲ್ಲಿ ನೀರು ಸೇರುತ್ತೆ ಅಂತ ಹೇಳ್ಬಿಟ್ಟು ಗುಂಡಿ ಹೊಡೆದು ದಿನ ನೀರನ್ನು ಆಚೆ ಹೊಡಿತಾರೆ. ಅದರಿಂದ ರಸ್ತೆಯೆಲ್ಲ ಹಾಳ ಹೋಗಿದೆ. ಆ ಪೆಟ್ರೋಲ್ ಬಂಕ್ನವ್ರ ಮೇಲಾಗಲಿ ಯಾರ ಮೇಲೂ ಕ್ರಮ, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ಯಾರೂ ಕೂಡ ಕ್ರಮ ತಗೊಂಡಿಲ್ಲ. ಈ ಕೂಡಲೇ ಮುಂದೆ ಅನಾಹುತ ಆಗೋದನ್ನು ತಪ್ಪಿಸೋದಕ್ಕೆ ಕ್ರಮ ತಗೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ಪರ ಭಕ್ತಾದಿಗಳಿಗೆಲ್ಲ ಭಾರಿ ತೊಂದರೆ ಆಗ್ತಾ ಇದೆ. ಸಾವಿರಾರು ಜನ ಶನಿವಾರ ಶುಕ್ರವಾರ ಭಾನುವಾರ ಬರ್ತಾ ಇದ್ದಾರೆ. ಭಾರಿ ಬೇಜಾರು ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗಿ ಇಳೆಬಿದ್ದು ಕೆಲವು ಲೇಟ್ ಆಗಿಬಿಟ್ಟವ್ರೆ. ನೀವು ದಯವಿಟ್ಟು ಬಂದು ಅದನ್ನು ನಮಗೆ ರೋಡು ಇದು ಮಾಡಿಕೊಡ್ಬೇಕು ಅಂತೇಳಿ ನಾವು. ಏನಾಗಿದೆ ರೋಡು ಎಲ್ಲ ಇಳೆಬಿದ್ದುಬಿಟ್ಟು, ಆ ಕಡೆ ಈ ಕಡೆ ನೀರು ಬಂದುಬಿಟ್ಟು ಎಲ್ಲ ಇಳೆಬಿದ್ದುಬಿಟ್ಟಿದೆ, ಕುಸಿತು. ದೇವಸ್ಥಾನಕ್ಕೆ ಬರೋರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ದೇವಸ್ಥಾನಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ ಭಕ್ತಾದಿಗಳು. ಈ ಥರ ತೊಂದರೆ ಆಗಿರೋದ್ರಿಂದ ನಮಗೆ ಅರ್ಜೆಂಟ್ ಇದನ್ನ ರೋಡು. ಅಲ್ಲಿ ಏನಾಗಿದೆ ಪೆಟ್ರೋಲ್ ಮುಂದೆ? ಪೆಟ್ರೋಲ್ ಬಂಕ್ ಅದು ಇಳೆ ಬಿದ್ದುಬಿಟ್ಟಿದೆ, ರೋಡ್ ಎಲ್ಲ ಕಿತ್ತು, ಎಲ್ಲ ನೀರು ನುಗ್ಗಿ ಎಲ್ಲ ಇದಾಗೋಗ್ಬಿಟ್ಟಿದೆ. ಅರ್ಜೆಂಟ್ ನಮಗೆ ಬಂದು ಅನುಕೂಲ ಮಾಡ್ಕೊಳ್ಬೇಕು, ಭಕ್ತಾದಿಗಳು ಹೋಗೋದು ಭಾರಿ ತೊಂದರೆ ಆಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಎನ್ ಮೂರ್ತಿ. ಮೂರ್ತಿ, PWD ಇಲಾಖೆ ಗಮನಕ್ಕೆ ಈ ವಿಷಯ ಬಂದಿಲ್ವಾ, ಏನ್ ರಿಯಾಕ್ಷನ್ ಕೊಡ್ತಾರಂತೆ? ಜೊತೆಗೆ ಅದೇ ರಸ್ತೆಯಲ್ಲಿ ನೀವೀಗ ಕಳಿಸಿರುವಂತಹ ವಿಜುವಲ್ಸ್ ನ ನೋಡೋದಾದ್ರೆ ಈ ಹಿಂದೆ ಕೂಡ ಪ್ಯಾಚ್ ವರ್ಕ್ ಗಳನ್ನ ಮಾಡಿದ್ದಾರೆ, ರೋಡ್ ಮಧ್ಯದಲ್ಲಿ ಮಣ್ಣು ತಂದು ಸುರಿದು ರೋಡ್ ನೆಲ್ಲ ಪ್ಯಾಚ್ ಮಾಡಿರೋದು ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ಸೊ ಇಲಾಖೆ ಏನ್ ಹೇಳುತ್ತೆ ಈ ಬಗ್ಗೆ? ಹೌದು ಶಾಲೆ ಅವರೇ, ಇದು ಅವ್ರ ಇಲಾಖೆ ಅಧಿಕಾರಿಗಳು ಫೋನ್ ಕರೆ ರಿಸೀವ್ ಮಾಡ್ತಿಲ್ಲ, ಮತ್ತೆ ಕಚೇರಿಗೂ ಕೂಡ ಹೋಗಿದ್ದೀನಿ ನಾನು. ನಿನ್ನೆ ಕಚೇರಿಗೆ ಹೋದ್ರು ಕೂಡ ಅವರು ಅಲ್ಲಿ ಲಭ್ಯ ಇಲ್ಲ, ಕಚೇರಿಯಲ್ಲಿ ಕೂಡ ಲಭ್ಯ ಇಲ್ಲ. ಎಲ್ಲೋಗ್ತಾರಂತೆ ಕಚೇರಿ ಬಿಟ್ಟು? ಹೌದು, PWD ಇಲಾಖೆಯಲ್ಲಿ ಅವ್ರ ಚೇಂಬರ್ ಅಲ್ಲಿ ಕೂಡ ಲಭ್ಯ ಇಲ್ಲ, ಮತ್ತೆ ದೂರವಾಣಿ ಕರೆ ಮಾಡಿದಾಗ ಅವ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಇಂಟರ್ವ್ಯೂ ಸಿಕ್ಕಿಲ್ಲ, ಅದು ತುಂಬಾ ಸಮಸ್ಯೆ ಆಗಿದೆ. ಹೋದಾಗ PWD ಆಫೀಸ್ ಬಳಿ ಹೋದಾಗ ಏನ್ ಹೇಳ್ತಾರೆ, ಎಲ್ಲೋಗಿದ್ದಾರೆ ಅಂತಂದ್ರೆ ಏನ್ ಆನ್ಸರ್ ಕೊಟ್ರು ನಿಮ್ಗೆ ಅವರು? ಇಲ್ಲ, ಫೀಲ್ಡ್ ಹೋಗಿದ್ದಾರೆ, ಒಳಗಡೆ ಹೋಗಿದ್ದಾರೆ, ಫೀಲ್ಡ್ ವಿಸಿಟ್ ಹೋಗಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲೋಗಿದ್ದಾರೆ ಅಂತ ಬಿಟ್ಟು ಕೇಳೋದಕ್ಕೆ ಅವರು ಫೋನ್ ರಿಸೀವ್ ಮಾಡಲ್ಲ. ಆ ಕೆಳಂತ ಅಧಿಕಾರಿಗಳು ಹೋಗಿ ಅವ್ರದ್ದು ಸಾವಿರ ಎಲ್ಲೋತ್ತರ ಬಿಟ್ಟಾರ ಮಾಹಿತಿ ಕೂಡ ಇರೋದಿಲ್ಲ. ಸೊ ಜನ ಏನು ಹೇಳ್ತಾರೆ ಈ ತರದ ಕಳಪೆ ಕಾಮಗಾರಿ ಬಗ್ಗೆ ಮೂರ್ತಿ? ಅಲ್ಲಿ ಕಾಮಗಾರಿ ನಡೆದಿದೆ ಶಲ ಅವರೇ, ಜೀನಾಗಿನಹಳ್ಳಿಯಿಂದ ಮಾವತ್ತೂರ್ವರೆಗೂ ಒಂದು ಕಾಮಗಾರಿ ನಡೆದಿದೆ. ಕಾಮಗಾರಿ ನಡೆದಾಗ 2-3 ವರ್ಷ ಆಗಿದೆ, 2 ವರ್ಷ ಆಗಿದೆ. ಅಲ್ಲಿ ಗೊರವಳ್ಳಿ ಹೋಗೋ ಮಾರ್ಗ ಮಧ್ಯ ರಸ್ತೆಯಲ್ಲಿ ಅಲ್ಲಿ ಗುಂಡಿ ಬಿದ್ದಿದೆ, ಸೇತುವೆನೂ ಕುಸಿದಿದೆ, ಗುಂಡಿನೂ ಬಿದ್ದಿದೆ. ಬಿದ್ದಿದ್ದಕ್ಕೂ ವಾರ ಆದ್ರೂ ಕೂಡ ಅಲ್ಲಿ ಸ್ಥಳೀಯವಾಗಿ ಅಧಿಕಾರಿಗಳಾಗ್ಲಿ ಯಾರು ಜನಪ್ರತಿನಿಧಿ ಆಗ್ಲಿ ಯಾರು ಕೂಡ ಭೇಟಿ ಕೊಟ್ಟಿಲ್ಲ. ಭೇಟಿ ಕೊಡೋದ್ರಿಂದ ಅಲ್ಲಿ ಗುಂಡಿಯಲ್ಲಿ ವಾಹನ ಎಲ್ಲ ಅಪಘಾತ ಆಗುತ್ತೋ ಅಂತ ಬಿಟ್ಟು ಅಲ್ಲಿ ಗ್ರಾಮಸ್ಥರು ತುಂಬಾ ಭಯ ಬೀಳ್ತಿದ್ದಾರೆ. ಮತ್ತೆ ಗ್ರಾಮಸ್ಥರೇ ಅಲ್ಲಿ ಇದಾಕಿದ್ರೆ ಕಡ್ಡಿ ಹಾಕ್ತಿದ್ದಾರೆ, ಕಡ್ಡಿ ತೆಂಗಿನ ಗೆರೆ ಎಲ್ಲ ಹಾಕಿ ಇಲ್ಲಿ ಅಪಘಾತ ಆಗುತ್ತೆ ಎಚ್ಚರಿಕೆಯಿಂದ ತಿಳಿಸಿ ಅಂತ ಬಿಟ್ಟು ಅವರೇ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಗೊರವನಹಳ್ಳಿ ಕನೆಕ್ಟ್ ಆಗುವಂತಹ ರಸ್ತೆ ಅಂದಾಗ ಕೇವಲ ತುಮಕೂರಿನವರು ಅಥವಾ ಆ ಗ್ರಾಮದವರು ಆ ತಾಲೂಕಿನವರು ಅಂತ ಪ್ರಶ್ನೆನೆ ಬರಲ್ಲ ಇಲ್ಲಿ. ಸೊ ಪ್ರವಾಸಿಗರು ಕೂಡ ಓಡಾಡ್ತಾ ಇರ್ತಾರ ಆ ರಸ್ತೆನಲ್ಲಿ. ಸೊ ಇವರೆಲ್ಲ ಒಂದ್ ಕಡೆ ಯಮಕಿಂಕರ ಏಜೆಂಟ್ ಗಳ ತರ ಕೆಲಸ ಮಾಡ್ತಾ ಇದಾರ, ಯಮಗಳ ಏಜೆಂಟ್ ತರ ಅಂತ? ಯಾಕಂದ್ರೆ ಈಗಾಗ್ಲೇ ಆಗ್ತಿರೋ ರಸ್ತೆ ಅಪಘಾತಗಳನ್ನ ನೋಡ್ತಾ ಇದೀವಿ, ಅಂತದ್ರಲ್ಲಿ ಈ ತರ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿ ಅಟ್ಲೀಸ್ಟ್ ಅಲ್ಲಿ ಆ ಕಡೆ ತಲೆನೂ ಹಾಕಿಲ್ಲ ಅಂದ್ರೆ ಆಯ್ತು, ಕಾಮಗಾರಿ ಹಾಳಾಗಿದೆ ಸರಿ, ಅದನ್ನ ಸರಿಪಡಿಸೋ ತನಕ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೋದು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಿತ್ತಲ್ವಾ, ಅದಕ್ಕೂ ಈ ತರ ನಿರ್ಲಕ್ಷ್ಯ ವಹಿಸಿದ್ರೆ.
ಸೊ ಆತರದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ಮೇಲಧಿಕಾರಿಗಳಿಲ್ವಾ ಅನ್ನೋಂತ ಅನುಮಾನ ಮೂಡಲ್ವಾ ಮೂರ್ತಿ? ಹೌದು ಚಂದ್ರ ಅವರೇ, ಅದು ಗೊರವಳ್ಳಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಗರುಡಾರಿನ ಸುಪ್ರಸಿದ್ಧ ಕ್ಷೇತ್ರ. ಅಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸಾವಿರಾರು ವಾಹನಗಳು ಬರ್ತವೆ, ಸಾವಿರಾರು ವಾಹನಗಳ ಮೂಲಕ ಲಕ್ಷಾಂತರ ಜನ ಭಕ್ತರಿಗೂ ಮಹಾಲಕ್ಷ್ಮಿ ದರ್ಶನಕ್ಕೆ ಬರ್ತಾರೆ. ಇದೇ ರಸ್ತೆಯಲ್ಲಿ ಸಂಚಾರ ಮಾಡಬೇಕು. ಆ ಸಂಚಾರ ಮಾಡೋ ರಸ್ತೆಯಲ್ಲೇ ಮಧ್ಯಭಾಗದಲ್ಲಿ ಗುಂಡಿ ಬಿದ್ದಿದೆ, 6 ಅಡಿ 6 ಅಡಿ ಗುಂಡಿ ಬಿದ್ದಿದೆ. ಮತ್ತೆ ಅಲ್ಲಿ ಪಕ್ಕದಲ್ಲಿರೋ ಸೇತುವೆ ಕೂಡ ಕುಸಿತ ಕಂಡಿದೆ. ಅಲ್ಲಿ ಹಗ್ಗೊತ್ತೆ ಅಪಘಾತ ಆಗಿದೆ, ಹಗ್ಗೊತ್ತೆ ಆಗ್ಲೇ 4-5 ಗಾಡಿ ಬಿದ್ದಿದೆ, ಅಲ್ಲಿ ಬಿದ್ದುಬಿಟ್ಟು ಕೈ ಕಾಲಿಗೆ ಗಾಯ ಆಗಿದೆ. ರಾತ್ರಿ ಹೊತ್ತೇನ ಅಪಘಾತ ಆಗಿ ಗಾಡಿಯನ್ನ ಅಪ್ಸೆಟ್ ಆಯ್ತು ಅಂದ್ರೆ ವಾಹನ ಸವಾರ ಪ್ರಾಣ ಪಕ್ಷಿ ಕೂಡ ಆರೋಗ್ಯ ಸಾಧ್ಯತೆ ಇದೆ. ಇದು ಮುಂದೆ ಆಗುವ ಅನಾಹುತನ ಅಧಿಕಾರಿಗಳು ತಕ್ಷಣ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಆಗಿರೋ ಅಂತ ಸಮಸ್ಯೆನ ಸರಿಪಡಿಸೋ ಕೆಲಸ ಮಾಡಬೇಕಾಗಿದೆ. ಎಸ್ ಮೂರ್ತಿ, ಈ ಸ್ಟೋರಿನ ದಯವಿಟ್ಟು ನೀವು ಕೂಡ ಫಾಲೋ ಅಪ್ ಮಾಡಿ. ಇದೊಂದು ಅಮೋಘ ಇಂಪ್ಯಾಕ್ಟ್ ಆಗ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಆಶಯ ಆಗಿರುತ್ತೆ. ದಯವಿಟ್ಟು ಫಾಲೋ ಅಪ್ ಮಾಡಿ ನೋಡೋಣ. ನಾವು ಕೂಡ ಈಗ PWD ಇಲಾಖೆ AE ಮಾತನಾಡಿಸೋ ಪ್ರಯತ್ನ ಮಾಡಿದ್ವಿ, ಆದ್ರೆ ನಮ್ಮ ಫೋನ್ ಅನ್ನು ಕೂಡ ಅವ್ರು ಸ್ವೀಕರಿಸ್ತಾ ಇಲ್ಲ. ಬಟ್ ಈ ಸ್ಟೋರಿನ ಇಲ್ಲೇ ಬಿಡದೆ ಇದನ್ನ ನಮ್ಮ ಅಮೋಘ ಇಂಪ್ಯಾಕ್ಟ್ ಆಗ್ಬೇಕು. ದಯವಿಟ್ಟು ಫಾಲೋ ಮಾಡಿ ಮೂರ್ತಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ಕೊಟ್ಟಂತಹ ಮಾಹಿತಿ ಆಗಿತ್ತು. ಸೊ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತೆ ವೀಕೆಂಡ್ ಅಂತ ಬಂದಾಗ, ಜೊತೆಗೆ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಆ ಜಾಗವನ್ನ, ಆ ಒಂದು ಪವಿತ್ರ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಯಾವ ಗುಣಮಟ್ಟದಲ್ಲಿ ಕಾಪಾಡಿಕೊಳ್ಬೇಕು ಅನ್ನೋದು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬರಬೇಕಾಗಿತ್ತು. ಆದಾಗ್ಯೂ ಅಲ್ಲಿ ಲೋಪದೋಷಗಳ ಆದರೂ ಕೂಡ ಅಧಿಕಾರಿಗಳು ತಿರುಗಿ ನೋಡ್ತಾ ಇಲ್ಲ ಅಂತಂದಾಗ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಅನ್ನೋದು ತಿಳಿದು ಬರುತ್ತೆ. ಅದರ ಜೊತೆಗೆ ಸಾರ್ವಜನಿಕರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂದ್ಮೇಲೆ ಯಾವೊಬ್ಬ ಅಧಿಕಾರಿ ಆಗ್ಲಿ ಆತ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸಬಹುದು, ಏನ್ ಫೀಲ್ಡ್ ವರ್ಕ್, ವಾರದಲ್ಲಿ 7 ದಿವಸನೂ ಫೀಲ್ಡ್ ವರ್ಕ್ ಇರುತ್ತಾ ಇವ್ರಿಗೆ, ಫೈನ್, ಫೀಲ್ಡ್ ವರ್ಕ್ ಹೋಗ್ತಾರೆ, ಫೀಲ್ಡ್ ವಿಸಿಟ್ ಗೆ ಹೋಗ್ತಾರೆ, ಫೈನ್. ಸೊ ಅದರ ಜೊತೆಗೆ ಜನರು ತಮ್ಮ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಹಾಗಾದ್ರೆ? ಸೊ ಈ ತರದ ಕಳಪೆ ಕಾಮಗಾರಿಗಳಾದಾಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಿಲ್ಲ, ಜನರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತಂದಾಗ ಸೊ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರುವಂತಹ ಸಂದರ್ಭ ಇದಾಗಿರುತ್ತೆ.